ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಈಗ ಆಗ್ರಹ ಮಾಡಿದ್ದಾರೆ. ಹೌದು ವೀಕ್ಷಕರೇ, ನಗರದಲ್ಲೇ ಪತ್ರಿಕಾಗೋಷ್ಠಿ ನಡೆಸಿದ ಅಖಿಲ ಕರ್ನಾಟಕ ಭೂವಿವ ವೇದಿಕೆಯ ರಾಜ್ಯಾಧ್ಯಕ್ಷ ವೈ ಕೋಟ್ರೇಶ್ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಆಗ್ರಹ ಮಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಭೋವಿ ಸಮುದಾಯ 40 ಲಕ್ಷಕ್ಕೂ ಅಧಿಕ ಜನಸಂಖ್ಯೆ ಹೊಂದಿದ್ದು ಭೋವಿ ಸಮುದಾಯಕ್ಕೆ ಅನ್ಯಾಯ ಆಗಬಾರದೆಂದು ವೈ ಕೊಟ್ರೇಶ್ ಆಗ್ರಹ ಮಾಡಿದ್ದಾರೆ. ಇನ್ನು ಈ ಹಿಂದೆ ಯಡಿಯೂರಪ್ಪನವರು ಬಿಜೆಪಿಯಿಂದ ಕೆಜೆಪಿ ಪಕ್ಷವನ್ನು ಕಟ್ಟಿದಾಗ ಎಂ ಚಂದ್ರಪ್ಪನವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು. ಅದನ್ನರಿತು ಈಗ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೋವಿ ಸಮುದಾಯದ ನಾಯಕರಾದ ಎಂ ಚಂದ್ರಪ್ಪ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕೆಂದು ಆಗ್ರಹ ಮಾಡಿದ್ದಾರೆ. ಮತ್ತು ಬಿಜೆಪಿ ಸರ್ಕಾರದ ಸಚಿವ ಸಂಪುಟದಲ್ಲಿ ಒಳಕೆರೆ ಶಾಸಕರಾದಂಥ ಚಂದ್ರಪ್ಪನವರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ಅಖಿಲ ಕರ್ನಾಟಕ ಭೋವಿ ಯುವ ವೇದಿಕೆ ಒತ್ತಾಯ ಮಾಡ್ತಾ ಇದೆ. ಏನು ಈ ಒಂದು ಪಕ್ಷದಲ್ಲಿ 4 ಜನ ಭೋವಿಗಳು ಗೆದ್ದಿದ್ದಾರೆ, ಇವತ್ತು ಯಡಿಯೂರಪ್ಪನವರು ಭೋವಿಗಳಿಗೆ ಅವಮಾನ ಮಾಡುವಂಥ, ನಿರ್ಲಕ್ಷ್ಯ ಮಾಡುವಂಥ, ಧಿಕ್ಕಾರ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಸಮುದಾಯಗಳಿಗೆ, ಅಂದರೆ ಲಿಂಗಾಯತ, ಎಡಗೈ, ಬಲಗೈ, ಬಂಜಾರ ಎಲ್ಲರಿಗೂ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಅದು ಭೋವಿಗಳಿಗೆ ಕೊಟ್ಟಿಲ್ಲ. ಇವತ್ತು 2008 ಏನು 105 ಸ್ಥಾನ ಪಡೆದಂಥ ಬಿಜೆಪಿಯವರು 3 ಪಕ್ಷೇತರ ಭೋವಿ ಶಾಸಕರೊಂದಿಗೆ ಮುಖ್ಯಮಂತ್ರಿ ಯಡಿಯೂರಪ್ಪರು ಮುಖ್ಯಮಂತ್ರಿ ಆಗಿದ್ದರು ಅಂದಿನ ಸಂದರ್ಭದಲ್ಲಿ. ಅಷ್ಟೇ ಅಲ್ಲದೆ ಇವತ್ತು ಚಂದ್ರಪ್ಪನವರು ಬಿಜೆಪಿ ಏನು ಬಿಜೆಪಿಯಿಂದ ಯಡಿಯೂರಪ್ಪರು ಬಿಟ್ಟಾಗ ಕೆಜೆಪಿ ಪಕ್ಷ ಕಟ್ಟಿದಾಗ ಅವತ್ತು ಕೂಡ ಏನು ಶಾಸಕ ಚಂದ್ರಪ್ಪ ರಾಜೀನಾಮೆ ಕೊಟ್ಟು ಅವರು ಕೆಜೆಪಿ ಪಕ್ಷದಲ್ಲಿ ಅವ್ರ ಜೊತೆಯಲ್ಲಿ ಗುರುತಿಸ್ಕೊಂಡಿದ್ರು, ಅಂದರೆ ಅವರು ಬೆನ್ನೆಲುಬಾಗಿ ಅವರು ಕೆಲಸ ಮಾಡಿದರು. ಇವತ್ತು ಚಂದ್ರಪ್ಪನನ್ನ ಮತ್ತು ಭೋವಿ ಸಮಾಜದನ್ನು ನಿರ್ಲಕ್ಷಿಸಿ ಇವತ್ತು 4 ಜನರಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡ ಅಂದರೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಆದರೆ ಇವತ್ತು ಕೊಟ್ಟಿಲ್ಲ. ಇದನ್ನು ಖಂಡಿಸ್ತಾ ಇದ್ದೀವಿ. ಇವತ್ತು ಯಡಿಯೂರಪ್ಪನವರು ಭೋವಿಗಳ ಶಾಪ ತಟ್ಟುತ್ತೆ, ಭೋವಿಗಳ ಒಂದು ಅವರ ಒಂದು ಒಂದು ಕಷ್ಟ ಸುಖ ಸ್ಪಂದಿಸದಿರುವಂಥ ಯಡಿಯೂರಪ್ಪನವರಿಗೆ ಧಿಕ್ಕಾರ ಹೇಳ್ತಾ ಇದೆ. ಇವತ್ತು ಯಡಿಯೂರಪ್ಪನವರು ಇವತ್ತಿನ 2 ಹಂತದಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಅದರಲ್ಲಿ ಭೋವಿಗಳಲ್ಲಿ ಇವತ್ತೇನೋ ಯಾರೇ ಇರ್ಬೋದು ನಮ್ಮ ಮಧ್ಯ ಕರ್ನಾಟಕಕ್ಕೆ ಚಂದ್ರಪ್ಪನವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಅಖಿಲ ಕರ್ನಾಟಕ ಭೋವಿ ಇವತ್ತು ಒತ್ತಾಯ ಮಾಡ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಇವತ್ತು ಏನೋ ಯಡಿಯೂರಪ್ಪನವರ ಬಲಗೈ ಬಂಟನಾಗಿ ಏನೋ ಅಭಿವೃದ್ಧಿ ಅಧಿಕಾರರಾಗಿ ಚಂದ್ರಪ್ಪನವರು ಇವತ್ತೇನೋ ಕೆಲಸ ಮಾಡಿದರೆ ಅವ್ರಿಗೆ ಕೂಡಲೇ ಇವತ್ತು ಸಚಿವ ಸ್ಥಾನ ಕೊಡ್ಬೇಕಂತ ಹೇಳಿಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ.